ಹರ್ಷ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏಳನೇ ಆರೋಪಿ ಜಿಲಾನಿ ಅನ್ನುವುದಾಗಿ ಅರೆಸ್ಟ್ ಆಗಿರುವಂತಹ ವ್ಯಕ್ತಿ. ಕೊಲೆಯಾದ ಬಳಿಕ ಕಾರ್ನಲ್ಲಿ ಹೋಗಿದ್ದಂತಹ ಆರೋಪಿಗಳು ಅಷ್ಟೂ ಜನ ಆ ಗುಂಪು ಕೊಲೆಯಾದ ಬಳಿಕ ಕಾರ್ನಲ್ಲಿ ಹೋಗಿದ್ರು. ಇದೀಗ ಏಳನೇ ಆರೋಪಿಯನ್ನು ಬಂಧಿಸಿದ್ದಾರೆ. ಶಿವಮೊಗ್ಗದ ಕ್ಲಾರ್ಕ್ ಪೇಟೆಯ ನಿವಾಸಿ ಅನ್ನುವುದಾಗಿ ತಿಳಿದು ಬರ್ತಾ ಇದೆ. ಈ ಜಿಲಾನಿ ಅನ್ನುವಂತಹ ವ್ಯಕ್ತಿ ಶಿವಮೊಗ್ಗದ ಕ್ಲಾರ್ಕ್ ಪೇಟೆಯ ನಿವಾಸಿ. ಈತ ಏಳನೇ ಆರೋಪಿ. ಅಷ್ಟು ಜನ ಗುಂಪಾಗಿ ಬಂದು ಹರ್ಷನ ಕೊಲೆ ಮಾಡಿ ಹೋಗಿದ್ರು. ಕಾರ್ನಲ್ಲಿ ಹೋಗಿದ್ದಂತ ಆರೋಪಿಯಲ್ಲಿ ಈತ ಕೂಡ ಒಬ್ಬ. ಆ ಕಾರನ್ನ ಚಾಲನೆ ಮಾಡಿದ್ದ ಅನ್ನುವುದಾಗಿ ತಿಳಿದು ಬರ್ತಾ ಇದೆ. ಶಿವಮೊಗ್ಗದ ಕ್ಲಾರ್ಕ್ ಪೇಟೆಯ ನಿವಾಸಿ ಆಗಿರುವಂತ ಜಿಲಾನಿ ದೃಶ್ಯದಲ್ಲಿ ನೋಡಬಹುದಾಗಿದೆ. ಒಂದು ನದೀಮನ್ನ ಅರೆಸ್ಟ್ ಮಾಡಿರುವಂತಹ ದೃಶ್ಯ, ಹಾಗೆ ಆರೋಪಿಗಳ ಫೋಟೋವನ್ನ ಕೂಡ ನೀವು ನೋಡಬಹುದಾಗಿದೆ. ಇದೀಗ ಅರೆಸ್ಟ್ ಮಾಡಿರೋದು ಏಳನೇ ಆರೋಪಿ ಜಿಲಾನಿ ಅಂತ. ಅಷ್ಟು ಜನ ಗುಂಪಾಗಿ ಕಾರ್ನಲ್ಲಿ ಬಂದಿದ್ರು. ಮೊನ್ನೆ ರಾತ್ರಿ ನಡೆದಿರುವಂತಹ ಕೊಲೆಗೆ ಸಂಬಂಧಪಟ್ಟಂತ ಆರೋಪಿಗಳಿವರು. ಇದೀಗ ಏಳನೇ ಆರೋಪಿಯನ್ನ ಬಂಧಿಸಿದ್ದಾರೆ. ಭಾನುವಾರವೇ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನು ಕೂಡ ಆವಾಗಲೇ ಕೊಟ್ವಿ. ಇದೀಗ ಒಬ್ಬೊಬ್ಬರಾಗೆ ಬಲೆಗೆ ಬೀಳ್ತಾ ಇದ್ದಾರೆ. ಅಷ್ಟು ಜನ ಗುಂಪಾಗಿ ಬಂದಿದ್ರು ಹರ್ಷ ಅನ್ನೋ ವ್ಯಕ್ತಿಯ ಕೊಲೆಯನ್ನ ಮಾಡೋದಕ್ಕೆ. ಶಿವಮೊಗ್ಗದಲ್ಲಿ ನಡೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏಳನೇ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಜಿಲಾನಿ ಕ್ಲಾರ್ಕ್ ಪೇಟೆಯ ನಿವಾಸಿ. ಈತನೇ ಡ್ರೈವ್ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹರ್ಷನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಏಳನೇ ಆರೋಪಿ ಅರೆಸ್ಟ್ ಆಗಿರೋದು. ನಿನ್ನೆಯಷ್ಟೇ ಆರೋಪಿಗಳ ಕ್ಲೂ ಸಿಕ್ಕಿದೆ ಅನ್ನೋದಾಗಿ ಹೇಳ್ತಾ ಇದ್ರು. ಇದೀಗ ಏಳನೇ ಆರೋಪಿಯ ಬಂಧನ ಕೂಡ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಇದೀಗ ಈತ ಎಲ್ಲಿದ್ದ, ಹೇಗ್ ಸಿಕ್ಕಾಕೊಂಡ ಅಂತ? ಸ್ನೇಹಿತರ, ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆ ಪ್ರಕರಣ ಸಂಬಂಧ ಈವರೆಗೆ ಏಳು ಆರೋಪಿಗಳನ್ನ ಶಿವಮೊಗ್ಗದ ದೊಡ್ಡಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂದ್ರೆ ಬೆಳಗ್ಗೆವರೆಗೂ ಸುಮಾರು ಆರು ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಇದೀಗ ಕೆಲವೇ ಗಂಟೆಗಳ ಹಿಂದೆ ಏಳನೇ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಜಿಲಾನಿ ಅಂತೇಳಿ. ಅಂದ್ರೆ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಇತರ ಆರೋಪಿಗಳನ್ನ ಕರೆದುಕೊಂಡು ಕಾರು ಚಲಾವಣೆ ಮಾಡಿಕೊಂಡು ಈತ ಹೋಗಿದ್ದ. ಅಂದ್ರೆ ತನ್ನ ಕಾರ್ನಲ್ಲಿ ಬೇರೆ ಆರೋಪಿಗಳನ್ನ ಕರೆದುಕೊಂಡು ಬೇರೆ ಬೇರೆ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹೊರಟಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇದರ ಆಧಾರದ ಮೇಲೆ ಇದೀಗ ಜಿಲಾನಿಯನ್ನ ವಶಕ್ಕೆ ಪಡೆದು ಆತನನ್ನ ಅರೆಸ್ಟ್ ಪ್ರೊಸೀಜರ್ ಮಾಡಿಸುವ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಅಂದ್ರೆ ಪ್ರಕರಣದಲ್ಲಿ ಈವರೆಗೆ ಸುಮಾರು ಏಳು ಮಂದಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಮೊದಲ ಆರೋಪಿ ಕೊಟ್ಟಂತಹ ಮಾಹಿತಿ ಕಾಸಿಫ್, ಆತನ ಮಾಹಿತಿಯ ಆಧಾರದ ಮೇಲೆ ಒಬ್ಬೊಬ್ಬರನ್ನೇ ಅರೆಸ್ಟ್ ಮಾಡುವ ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಿದ್ದಾರೆ. ಇದುವರೆಗೂ ಸುಮಾರು ಏಳು ಮಂದಿ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಬೆಳಿಗ್ಗೆ ಉಸ್ತುವಾರಿ ಸಚಿವರು ಹೇಳ್ತಿದ್ರು ಸುಮಾರು ಹನ್ನೆರಡು ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ ಅಂತೇಳಿ. ಉಳಿದವರ ಅಂದ್ರೆ ವಿಚಾರಣೆ ಕೂಡ ನಡೀತಿದೆ. ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಇವರ ರೋಲ್ ಏನು, ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಏನಾದ್ರೂ ಇವರು ಸಹಾಯವನ್ನ ಚಾಚಿದ್ದಾರ ಅನ್ನೋ ನಿಟ್ಟಲ್ಲಿ ಆ ಉಳಿದವರ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡ್ತಿರೋದು. ಸೈತ್ರ, ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.